नमस्तस्मै विष्णवे प्रभविष्णवे नमस्समस्तभूतानामादिभूताय भूभृते अनेकरूपरूपाय विष्णवे प्रभविष्णवे गोहितो गोपतिर्गोप्ता वृषभाक्षो वृषप्रियः अन्नुव ई सालिनल्लि ಒಂದು ರೀತಿ ಸಮಗ್ರ ಗೋ ಸಮೂಹವನ್ನೇ ಪ್ರಾರ್ಥಿಸಿದ ಅಂಶವನ್ನು ನಾವು ನೋಡಲಿಕ್ಕಾಗ್ತಾ ಇದೆ. ಅಂದರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಗೋವಿಗೆ ಕೊಡಬೇಕಾದ ಮಹತ್ವವನ್ನು ಭಗವಂತನ ಸಾನ್ನಿಧ್ಯದ ನೆಲೆಯಲ್ಲಿಯೂ ಅವನ ರೂಪಕ್ಕೆ ಸಂಬಂಧಿಸಿದಂತೆ ವಿಸ್ತಾರವಾದ ಚಿಂತನೆಯನ್ನು ನಾವಿಲ್ಲಿ ನಡೆಸಲಿಕ್ಕೆ ಬರುವಂಥದ್ದು. ಗೋವುಗಳಿಗೆ ಅನ್ನುವ ಶಬ್ದವನ್ನೇ ನಾವು ವಿಸ್ತಾರವಾಗಿ ಹಿಂದೆ ನೋಡಿದ್ದೇವೆ. ಹಿತವನ್ನು ಬಯಸುವವ, ಅವುಗಳನ್ನು ಪಾಲಿಸುವವ ಮತ್ತು ಅವುಗಳನ್ನು ರಕ್ಷಿಸುವವ ಅಂತ. ಸ್ವರ್ಗವನ್ನು ಕೂಡ ದೇವತೆಗಳ ಕೈಯಲ್ಲಿ ಉಳಿಸಿ ರಕ್ಷಿಸ್ತಾನೆ. ಜ್ಞಾನವನ್ನು ನೀಡಿ ಸಜ್ಜನರಿಗೂ ಅವರ ನಿಜವಾದ ಅಂತರಂಗದ ಗುಪ್ತವಾದ ಸುಖವನ್ನು ಕೂಡ ಒದಗಿಸ್ತಾನೆ. ಅದರಿಂದಾಗಿ ಅವನನ್ನು ಗೋಪ್ತ ಅನ್ನುವ ಶಬ್ದದಿಂದ ಪ್ರಾರ್ಥಿಸುವ ಸಾಲನ್ನ ನಾವು ನೋಡಿದೆವು. ವೃಷಭಾಕ್ಷೋ ವೃಷಪ್ರಿಯ ಗೋಹಿತಾಯ ನಮಃ ಗೋಪತಯೇ ನಮಃ ಗೋಪ್ತ್ರೇ ನಮಃ ಅನ್ನುವ ರೂಪಗಳ ನಂತರ ಈಗ ಬರುವಂಥದ್ದು ವೃಷಭಾಕ್ಷಾಯ ನಮಃ. ವೃಷಭ ಅನ್ನುವ ಶಬ್ದವೇ ಭಗವಂತನ ಒಂದು ರೂಪವನ್ನು ಹೇಳುತ್ತೆ. ಆದರೆ ಇಲ್ಲಿ ಹೇಳುವಂಥದ್ದು ವೃಷಭ ಅನ್ನೋದನ್ನ ಶಾಸ್ತ್ರದಲ್ಲಿ ಬಹಳ ಕಡೆ ಬಹಳ ಬಾರಿ ಧರ್ಮ ಅನ್ನುವ ಅರ್ಥದಲ್ಲಿ ಪ್ರಯೋಗಿಸ್ತಾರೆ. ಧರ್ಮ ಅನ್ನೋದು ವೃಷಭಾಕ್ಷ ಅನ್ನುವ ಶಬ್ದಕ್ಕೆ ಬಹಳ ಹತ್ತಿರದಲ್ಲಿ ತುಂಬಿಕೊಳ್ಳುವ ಶಬ್ದ. ವೃಷಭ ಅಂದ್ರೆ ಧರ್ಮ. ಧರ್ಮದಲ್ಲಿಯೇ ಯಾರ ಕಣ್ಣು ಸದಾ ನೆಲೆಸಿರುತ್ತೋ ಅವನನ್ನ ವೃಷಭಾಕ್ಷ ಅಂತ ಕರೀತಾರೆ. ಧರ್ಮದ ಚೌಕಟ್ಟನ್ನ ಮೀರದಂತೆ, ಯಾಕೆಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ. ನಾನು ಆಗಲೇ ನನ್ನ ರೂಪವನ್ನ ಈ ನೆಲದಲ್ಲಿ ಇಳಿಸಿ ಮತ್ತೆ ಧರ್ಮದ ನೆಲೆಯನ್ನ ಗಟ್ಟಿಗೊಳಿಸುತ್ತೇನೆ ಅನ್ನುವ ಪ್ರತಿಜ್ಞೆಯನ್ನ ಮಾಡಿದಂತಹ ಭಗವಂತನ ಸ್ವರೂಪವನ್ನ ಈ ನಾಮ ನಿರೂಪಣೆ ಮಾಡುತ್ತೆ. ವೃಷ ಅಂದ್ರೂ ಧರ್ಮ ಅಂತಾನೆ ಅರ್ಥ. ವೃಷ ಅನ್ನೋದಕ್ಕೂ ವೃಷಭ ಅಂತ ಅರ್ಥ ಇದೆ. ಹಾಗಾಗಿ ವೃಷೇಣ ಭಾಂತಿ, ಧರ್ಮದಿಂದ ನೆಲೆಗೊಂಡು ಮೆರೆಯುವವರು ಧರ್ಮಿಷ್ಠರು ಅಂತ ಯಾರಿದ್ದಾರೋ, ಧರ್ಮದಲ್ಲಿ ನಿಷ್ಠೆ ಉಳ್ಳವರು ಯಾರಿದ್ದಾರೋ ಅವರೆಲ್ಲ ವೃಷಭರು. ಅವರಲ್ಲಿ ಅಶುವ್ಯಾಪ್ತವು ಅಕ್ಷ್ಣೋತಿ, ಅಂಥವರಲ್ಲಿ ಅಂದ್ರೆ ಎಲ್ಲ ಕಾಲದಲ್ಲೂ ತಾನೇ ನೇರವಾಗಿ ಅವತಾರ ಎತ್ತಿ ಬರುವುದಿಲ್ಲ. ಈಗ ಕಲಿಯುಗದಲ್ಲಿ ಭಗವಂತನಿಗೆ ನೇರವಾದ ಅವತಾರ ಹೇಳುವುದಿಲ್ಲ, ಅಂದ್ರೆ ಅವನು ಮಾಡುವುದಿಲ್ಲ ಅಂತ ಒಂದು ನಿಯಮ ಇದೆ. ತ್ರಿಯುಗಹೂತಿ ಅಂತ ಈ ಕಾರಣಕ್ಕಾಗಿ ಅವನಿಗೊಂದು ಹೆಸರಿದೆ ಶಾಸ್ತ್ರದಲ್ಲಿ. ಅಂದ್ರೆ ಸ್ವತಂತ್ರವಾದ ಪೂರ್ಣ ಪ್ರಮಾಣದ ಅವತಾರ. ಉಳಿದಂತೆ ಒಂದು ವಿಶಿಷ್ಟವಾದ ಆವೇಶವನ್ನು ಸಜ್ಜನನಲ್ಲಿ ಇಟ್ಟು ಆ ಮೂಲಕ ಧರ್ಮವನ್ನ ನೆಲೆಗೊಳಿಸುವ ಕರ್ತವ್ಯವನ್ನು ನಾವು ಆಚಾರ್ಯ ಪುರುಷರಲ್ಲೆಲ್ಲ ನೋಡುತ್ತೇವೆ. ಈ ಕಾಲದಲ್ಲಿ ಬಂದ ಆಚಾರ್ಯ ಪುರುಷರೆಲ್ಲ ಧರ್ಮವನ್ನ ಮರಳಿ ಸಂಸ್ಥಾಪನೆ ಮಾಡುವ ಉದ್ದೇಶವನ್ನೇ ನಾವು ನೋಡುತ್ತೇವೆ. ದಾಸರಿರಬಹುದು ಅಥವಾ ಅನೇಕ ಫಕೀರರಿರಬಹುದು, ಅವಧೂತರಿರಬಹುದು ಅಥವಾ ಸಾಮಾಜಿಕ ಕಾರ್ಯಕರ್ತರಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಧರ್ಮದ ಒಂದು ಮುಖ ಎಲ್ಲ ಮುಖದಿಂದಲೂ ನೆಲೆಗೊಳಿಸುವುದು ಎಲ್ಲರಿಗೂ ಅಸಾಧ್ಯವಾದ ಸಂಗತಿ. ಅಂತಹ ಒಂದು ಸಾಮರ್ಥ್ಯವನ್ನ ಭಗವಂತನ ಅವತಾರಗಳಲ್ಲಿ ಮಾತ್ರ ನಾವು ಕಾಣುವುದು ಸಾಧ್ಯ. ಉಳಿದವರಲ್ಲಿ ಒಂದೊಂದು ಪಾರ್ಟ್ ವೇದಕ್ಕೆ ಸಂಬಂಧಪಟ್ಟಂತೆಯೋ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆಯೋ, ಪುರಾಣಕ್ಕೆ ಸಂಬಂಧಪಟ್ಟಂತೆಯೋ, ಪಂಚರಾತ್ರಗಳಿಗೋ ಅಥವಾ ಕಲೆಯ ದೃಷ್ಟಿಯಿಂದಲೋ ಅಥವಾ ಸಾಮಾಜಿಕವಾಗಿ ಇರುವ ಧಾರ್ಮಿಕ ಅಂತರಗಳನ್ನ ಕಡಿಮೆಗೊಳಿಸುವಲ್ಲಿಯೋ, ಗ್ರಂಥಗಳ ರಚನೆಯ ಮೂಲಕ ಅರ್ಥೈಸಿಕೊಳ್ಳುವ ತಾಕತ್ತನ್ನು ಹೆಚ್ಚಿಸುವಲ್ಲಿಯೋ, ಹೀಗೆ ಅವರವರದ್ದೇ ಆದ ಪ್ರತ್ಯೇಕವಾದ ಕೊಡುಗೆಗಳನ್ನ ಧರ್ಮಿಷ್ಠರಾದ ಮಂದಿ ಸಮಾಜಕ್ಕೆ ಒದಗಿಸುವ ಮೂಲಕ ಭಗವಂತನ ಈ ವೃಷಭಾಕ್ಷ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಅಂದ್ರೆ ಸಜ್ಜನರಲ್ಲಿ ಧರ್ಮಿಷ್ಠರಲ್ಲಿ ನಿಂತು ಧರ್ಮವನ್ನು
ಮತ್ತಷ್ಟು ತಿಳಿಗೊಳಿಸ್ತಾನೆ, ವ್ಯಾಪ್ತಿಗೊಳಿಸ್ತಾನೆ. ಅದರಿಂದಾಗ ಅವನನ್ನು ವೃಷಭಾಕ್ಷ ಅಂತ ಕರೀತಾನೆ. ಅಥವಾ ವೃಷಭ ಅಕ್ಷ, ಅಕ್ಷ ಅಂದ್ರೆ ನ ಕ್ಷಪಯತಿ, ಅವರನ್ನ ನಾಶಗೊಳ್ಳುವುದಕ್ಕೆ ಬಿಡುವುದಿಲ್ಲ ಅವರ ಮೇಲಿನ. ಯಾಕೆಂದ್ರೆ ಧರ್ಮಕ್ಕಾಗಿ ಇಟ್ಟ ಸಣ್ಣ ಹೆಜ್ಜೆಯೂ ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನುವ ಮಾತಿರುವುದರಿಂದ ಸಣ್ಣ ಹೆಜ್ಜೆಯನ್ನ ಧರ್ಮದ ಉಳಿವಿಗಾಗಿ ಪ್ರಾಮಾಣಿಕವಾಗಿ ಇಟ್ಟದ್ದಾದ್ರೆ ಅದು ಅವನ ನಾಶಕ್ಕೆ ಎಂದೂ ಕಾರಣ ಆಗುವುದಿಲ್ಲ ಅನ್ನುವುದನ್ನ ತಿಳಿಸುವಂತೆ ಯಾರು ವೃಷದಲ್ಲಿ ನೆಲೆಸಿದ್ದಾರೋ ಅಂಥವರಿಗೆ ಯಾವತ್ತೂ ನಾಶವಿಲ್ಲದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಭಗವಂತನದ್ದು. ಆದ್ರಿಂದಾಗಿ ಆತನನ್ನ ವೃಷಭಾಕ್ಷ ಅಂತ ಕರೆದ್ರು. ಇನ್ನು ವೃಷಭ ಅಕ್ಷ ಈ ಎರಡು ಪ್ರತ್ಯೇಕ ಶಬ್ದವಾಗಿ ಅವನನ್ನ ಸ್ವೀಕರಿಸ್ಲಿಕ್ಕೂ ಆಗತ್ತೆ. ಧರ್ಮ ಸ್ವರೂಪನೂ ಆಗಿದ್ದಾನೆ ಮತ್ತು ಇಡೀ ಜಗತ್ತನ್ನೇ ತನ್ನ ಆಶ್ರಯದ ತಾಣವಾಗಿ, ಆಶ್ರಯ ನೆಲೆಯಾಗುವುದಕ್ಕೆ ಬೇಕಾದ ಜಾಗವಾಗಿ ಪರಿಣಮಿಸಿ ಉಳಿಸಿಕೊಂಡಿದ್ದಾನೆ. ಆದ್ರಿಂದಾಗಿ ಅವನನ್ನ ವೃಷಭಾಕ್ಷ. ವೃಷದಲ್ಲಿ ಕುಳಿತು ಓಡಾಡುವವನು ಶಿವ, ಅಂದ್ರೆ ಅವನನ್ನು ನಂದಿ ವಾಹನ ಅಂತ ಕರೆಯುವಂಥದ್ದು. ಅವನಲ್ಲಿಯೂ ಕೂಡ ನಿಂತು ಇಡೀ ಜಗತ್ತಿನ ಮನಸ್ಸನ್ನ ವ್ಯಾಪಿಸಿದ್ದಾನೆ. ಅದರಿಂದಾಗಿ ಭಗವಂತನನ್ನ ವೃಷಭಾಕ್ಷ ಅಂತ ಕರೆದ್ರು. ಹೀಗೆ ಭಗವಂತನ ಎಷ್ಟು ವಿಸ್ತಾರವಾದ ಅನುಸಂಧಾನವನ್ನು ಮಾಡಲಿಕ್ಕೆ ಆಯಾ ವ್ಯಕ್ತಿಗಳಿಗೆ ಸಾಧ್ಯವಾಗುತ್ತೋ ಅಷ್ಟು ರೂಪಗಳಿಂದಲೂ ಕೂಡ, ಅಷ್ಟು ಅನುಸಂಧಾನಗಳ ನೆಲೆಯಲ್ಲೂ ಕೂಡ ಈ ಶಬ್ದಗಳು ತೆರೆದುಕೊಳ್ತಾವೆ ಅನ್ನೋದು ಈ ಸಹಸ್ರನಾಮದ ವೈಶಿಷ್ಟ್ಯ. ನಮ್ಮಲ್ಲಿರುವ ತಾಕತ್ತು ಇದು ಬುದ್ಧಿವಂತಿಕೆಯ ವಿಷಯದಲ್ಲಲ್ಲ, ಶಾಸ್ತ್ರೀಯವಾದಂತಹ ಅರ್ಥಾನುಸಂಧಾನಕ್ಕೆ ಭಾಷೆ ತುಂಬ ಸಹಕಾರ ಕೊಡುತ್ತೆ. ಅದನ್ನ ಬುದ್ಧಿವಂತಿಕೆ ಮತ್ತು ತಿಳಿಯಾದ ಮನಸ್ಸು ಇದೆರಡು ಜೊತೆಗಿದ್ದಾಗ ಅದು ಇನ್ನಷ್ಟು ಇನ್ನಷ್ಟು ಹೆಚ್ಚಿನ ಸಾತ್ವಿಕತೆಯನ್ನೇ ಬೆಳಗಿಸುತ್ತೆ, ಸತ್ಯವನ್ನೇ ಗೆಲ್ಲಿಸುತ್ತೆ. ತಿಳಿ ಅಲ್ಲದೆ ಹೋದ ಮನಸ್ಸಾದಾಗ ಬುದ್ಧಿವಂತಿಕೆ ಅನ್ನೋದು ಸುಳ್ಳನ್ನು ಕೂಡ ಬೆಳೆಯುವಂತೆ ಬೆಳೆಸುವಂತೆ ಅದಕ್ಕೆ ಅವಕಾಶ ಇರುತ್ತೆ. ಆದರೆ ಋಷಿಮುನಿಗಳು ಈ ನಾಮಗಳನ್ನ ನಿರಂತರ ಶತಾರ್ಥಕಂ, ಪ್ರತಿಯೊಂದು ನಾಮವೂ ಕೂಡ ಪ್ರತಿ ಹಂತದಲ್ಲಿಯೂ ಶತಾರ್ಥಕಂ, ಕಡಿಮೆ ಅಂದ್ರೆ 10-100 ಅರ್ಥಗಳಲ್ಲಿ ಈ ಅಭಿಪ್ರಾಯವನ್ನ ಅದು ಹೊಂದಿದೆ. ಅಂದ್ರೆ ಅದು ಋಷಿಗಳಿಂದ ಒಪ್ಪಿತವಾದಂತಹ ವಿಷಯ, ಋಷಿಗಳಿಗೆ ಬಹಳ ಮನಃಪೂರ್ವಕವಾಗಿ ಆ ವಿಷಯದಲ್ಲಿ ಅಭಿಪ್ರಾಯ ಇದೆ, ಇದಕ್ಕೆ ತುಂಬಾ ಅರ್ಥಗಳಿವೆ ಅನ್ನುವ ಅಂಶಕ್ಕಾಗಿ ಈ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದು. ವೃಷಭಾಕ್ಷ, ವೃಷಪ್ರಿಯ, ಧರ್ಮ ಅವನಿಗೆ ಅತ್ಯಂತ ಪ್ರಿಯ. ಧರ್ಮದ ರಕ್ಷಣೆ ಅನ್ನೋದು ಅಥವಾ ಧರ್ಮದ ಸ್ಥಾನದಲ್ಲಿ ನೆಲೆಗೊಳ್ಳುತ್ತೇನೆ ಅಂತನ್ನುವ ಒಬ್ಬನ ಸಂಕಲ್ಪವನ್ನ ಭಗವಂತ ಬಹಳ ಬೆಂಬಲಿಸ್ತಾನೆ. ವೃಷ ಅಂದ್ರೆ ಧರ್ಮದ, ಅಂದ್ರೆ ಈ ರಕ್ಷಣೆಗಾಗಿ ದೇವರ ಆಜ್ಞೆಯನ್ನು ಹೊತ್ತು ಬರುವವರಲ್ಲಿ ಹಿರಿಯ ಪ್ರಾಣದೇವ, ಅವನಿಗೆ ವೃಷ ಅಂತ ಹೆಸರು. ಪ್ರಾಣನ ಒಂದು ರೂಪವೂ ಹೌದು, ಸತ್ಯ ಮತ್ತು ಧರ್ಮ ಅನ್ನುವ ಎರಡು ರೂಪಗಳಿಂದ ಬೇರೆ ಬೇರೆ ಕಾರ್ಯಗಳನ್ನು ನೆಲೆಸುವಂತೆ ಮಾಡುತ್ತಾನೆ ಅನ್ನುವುದು ಉಪನಿಷತ್ತಿನಲ್ಲಿ ಬಂದ ಅರ್ಥ. ಹಾಗಾಗಿ ಧರ್ಮಪ್ರಿಯ, ವೃಷಪ್ರಿಯ ಅಂದ್ರೆ ಧರ್ಮಪ್ರಿಯ. ಪ್ರಾಣನಿಗೆ ಅತ್ಯಂತ ಪ್ರಿಯವಾದವನು, ಪ್ರಾಣನನ್ನ ಅತ್ಯಂತ ಪ್ರೀತಿಸುವವನು, ಪ್ರಾಣನಿಂದಲೂ ಕೂಡ ಪ್ರೀತಿಗೆ ಪಾತ್ರನಾದವನು. ಹೀಗೆ ಪರಸ್ಪರ ಅವರಿಬ್ಬರಲ್ಲಿ ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ನಡೆಸುವಂತಹ ಕಾರ್ಯಭಾರ. ಆದ್ರಿಂದಾಗಿ ಅವನನ್ನ ವೃಷಪ್ರಿಯ ಅನ್ನುವ ಶಬ್ದದಿಂದ ಹೇಳಿದರು. ವೃಷ ಅಂತ ಧರ್ಮಕ್ಕೆ ಯಾಕೆ ಹೆಸರು? ಒಂದು ಸ್ವಾರಸ್ಯ ಇದೆ. ವರ್ಷಣ ವೃಷ ಅನ್ನುವ ಶಬ್ದ ಇದೆ, ಮಳೆ ಬರಿಸುತ್ತಾನೆ, ಮಳೆ ಗರೆಯುತ್ತಾನೆ, ಅಭೀಷ್ಟಗಳ ಮಳೆಯನ್ನ ಗರೆಯುವವನನ್ನ ವೃಷ ಅಂತ ಕರೀತಾರೆ. ಅದು ಹಿಂದೆಗೂ ನಾವು ಅನ್ವಯಿಸಿಕೊಳ್ಳುವಂಥದ್ದು. ಧರ್ಮ ಅನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥ ಯಾಕೆ ಬಂದಿದೆ ಅಂತ ಶಾಸ್ತ್ರವೇ ಹೇಳುವ ಮಾತು, ಅಭೀಷ್ಟ ವರ್ಷಣಾತ್ ವೃಷ, ಬಯಸಿದ್ದನ್ನ ನೀಡುತ್ತೆ ಅವನಿಗೆ. ಅವನು ಧರ್ಮದಲ್ಲಿ ನೆಲೆಗೊಂಡಿದ್ದಾನೆ ಅಂದ್ರೆ ಅವನು ಮತ್ತೆ ಕೇಳಬೇಕಾಗಿಲ್ಲ, ಅವನ ಅಗತ್ಯವನ್ನ ತಾನಾಗಿಯೇ ಪ್ರಕೃತಿ ಪೂರೈಸ್ತಾ ಹೋಗುತ್ತೆ. ಅದರಿಂದಾಗ ಅವನನ್ನ ವೃಷ ಅಂತ ಕರೀತಾರೆ. ಅಂತಹ ಅಭೀಷ್ಟ ವರ್ಷಣನಾದಂತಹ ಅವನನ್ನ ಎಲ್ಲರೂ ಪ್ರೀತಿಸುವಂತೆ ಇದ್ದಾನೆ. ಅದರಿಂದಾಗ ಅವನನ್ನ ವೃಷ ಪ್ರಿಯ, ಭಕ್ತರಿಗೆ ಪ್ರಿಯ.
ಅಭೀಷ್ಟವನ್ನ ಅಪೇಕ್ಷಿಸುವಂತಹ ಭಕ್ತರಿಗೆಲ್ಲರಿಗೂ ಆತ ಪ್ರಿಯನಾದ್ರಿಂದಾಗಿ ಇನ್ನು ವೃತ ಷಡ್ಗುಣ ಆಮೇಲೆ ಪ್ರಿಯ ಪ್ರಿಯ ಯಜ್ಞಶ್ಚ ಯಜ್ಞೋ ದಾನಂ ತಪಶ್ಚೇತಿ ಯಜ್ಞ ದಾನ ತಪಸ್ಸು ಅನ್ನುವ ಮೂರು ಅಂಶಗಳನ್ನು ಹೇಳುವಾಗ ಭಗವಂತನಿಗೆ ಯಜ್ಞೋ ವಿಷ್ಣು ಅಂತ ಶಬ್ದವನ್ನ ಕರೆದಿದ್ದಾರೆ. ಯಜ್ಞವನ್ನ ಅತ್ಯಂತ ಮೆಚ್ಚುವವನು, ಜೀವನವನ್ನೇ ಯಜ್ಞವನ್ನಾಗಿಸಿಕೊಟ್ಟವನಿಗೆ ತನ್ನನ್ನೇ ಕೊಡುವವನು. ಹಾಗಾಗಿ ಷಡ್ಗುಣದಿಂದ ತುಂಬಿಕೊಂಡವನು, ಬದುಕನ್ನ ಯಜ್ಞವಾಗಿ ಯಾರು ನಡೆಸ್ತಾನೋ ಅವನನ್ನ ಪ್ರೀತಿಸುವವನು ಅಂತ ವೃಷಪ್ರಿಯ ಶಬ್ದದ ಅರ್ಥ. ಅಂದ್ರೆ ಎಲ್ಲ ಅಬ್ರಿವಿಯೇಷನ್ ಅದು. ವೃತ ಷಡ್ಗುಣ, ಪ್ರಿಯ ಯಜ್ಞ. ಹೀಗೆ ಇಡೀ ಬದುಕಿನ ಪ್ರತಿಯೊಂದು ಘಟನೆಯನ್ನು ಕೂಡ ಯಜ್ಞದ ಭಾಗವಾಗಿ ಸ್ವೀಕರಿಸುವ ಭಕ್ತನಿಗೆ ಅತ್ಯಂತ ಹತ್ತಿರನಾದವನು ಅನ್ನುವ ದೃಷ್ಟಿಯಿಂದ ಅವನನ್ನ ವೃಷಪ್ರಿಯ ಅಂತ ಕರೆದ್ರು. ಹೀಗೆ ಭಗವಂತನ ನಾಮಗಳ ಅನುಸಂಧಾನವನ್ನ ನಡೆಸಿದಷ್ಟು ನಡೆಸಿದಷ್ಟು ಅದು ಹೆಚ್ಚು ಹೆಚ್ಚು ಅರ್ಥಗಳನ್ನ ತನ್ನಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ಧರ್ಮವನ್ನು ಉಳಿಸುವುದಕ್ಕಾಗಿ ಪದೇ ಪದೇ ಭೂಮಿಯ ಮೇಲೆ ಬೇರೆ ಬೇರೆ ರೂಪಗಳಿಂದ ಇಳಿದು ಬರುವವ ಅಂತಾಯ್ತು. ತಾನು ಇಳಿದು ಬರುವುದು ಮಾತ್ರ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ತನ್ನ ಮನದ ಆಳವನ್ನ ಸರಿಯಾಗಿ ಅರಿತು ಅದೇ ರೀತಿಯಾದ ಕಾರ್ಯಪ್ರವೃತ್ತಿಯನ್ನು ಮಾಡುವಂತಹ ಸಾತ್ವಿಕರನ್ನು ಸಜ್ಜನರನ್ನು ಲೋಕಕ್ಕೆ ಕೊಟ್ಟು ಆ ಮೂಲಕ ಧರ್ಮದ ಸನ್ನಿಧಾನವನ್ನು ಮತ್ತಷ್ಟು ಹೆಚ್ಚಿಸುವ ಭಗವಂತನ ರೂಪ ಅಂತ ವೃಷಭಾಕ್ಷ ಶಬ್ದದಿಂದ ಗಮನಿಸಿದೆವು. ಆ ಬಳಿಕ ವೃಷಪ್ರಿಯ ಅನ್ನುವ ಶಬ್ದದಿಂದ ಧರ್ಮದ ನಡೆಯಲ್ಲಿ ಯಾರಿರ್ತಾನೋ ಅಂಥವನನ್ನ ಅತ್ಯಂತ ಮೆಚ್ಚುವವ ವೃಷಪ್ರಿಯ ಅಂತ. ಹೀಗೆ ಈ ಎರಡು ರೂಪಗಳು ಕೂಡ ಭಗವಂತನ ಧರ್ಮಕ್ಕೆ ಸಂಬಂಧಪಟ್ಟ ಇನ್ನೂ ಒಂದು ಮುಖ್ಯವಾದ ಅಂಶ ಬಿಟ್ಟು ಹೋದದ್ದು, ಎರಡೂ ಶಬ್ದಗಳಲ್ಲಿ ಸಮಾನವಾದದ್ದು. ಗೋ ಅನ್ನುವ ಶಬ್ದದಿಂದ ಗಂಡು ಹೆಣ್ಣು ಎರಡೂ ಸ್ವೀಕರಿಸ್ಲಿಕ್ಕೆ ಬರುತ್ತೆ. ಆದರೂ ಸಾಮಾನ್ಯವಾಗಿ ಗೋರಸ ಅಂದಾಗ ಹಾಲು ಮೊಸರು ಬೆಣ್ಣೆ ತುಪ್ಪ ಅನ್ನುವಂತೆ ಆ ಹಸುವಿಗೆ ಸಂಬಂಧಪಟ್ಟಂತೆ ಇದ್ದ ಶಬ್ದ. ಆದ್ರೆ ಕೇವಲ ಹಸುವನ್ನ ಮಾತ್ರ ಪ್ರೀತಿಸುವುದು, ಹೋರಿಯನ್ನ ನಾವು ದೂರೀಕರಿಸುವುದು ತಪ್ಪು ಅನ್ನುವ ಹಿನ್ನೆಲೆಯಲ್ಲಿ ಭಗವಂತ ವೃಷಪ್ರಿಯನೂ ಹೌದು, ವೃಷಭಾಕ್ಷನೂ ಹೌದು. ಗೂಳಿಯಂತೆ ಅತ್ಯಂತ ಫೆರೋಷಿಯಸ್ ಅಂತ ಹೇಳ್ತೇವಲ್ಲ, ಶತ್ರುಗಳನ್ನು ಎದುರಿಸುವ ವಿಷಯದಲ್ಲಿ ಅತ್ಯಂತ ಕಠಿಣವಾದ ದೃಷ್ಟಿಯನ್ನ ಹೊಂದಿದವ. ಅದರಿಂದ ಅವನನ್ನ ವೃಷಪ್ರಿಯ ವೃಷಭಾಕ್ಷ ಅಂತ ಕರೆದ್ರು. ವೃಷವನ್ನ ಪ್ರೀತಿಸುವವನು. ಗಂಡು ಕರುವು ಕೂಡ ಅಷ್ಟೇ ಪ್ರಮುಖವಾದದ್ದು. ಇವತ್ತು ನಮಗೆ ವಾಹನಗಳ ಸ್ವರೂಪ ಬದಲಾಗಿದೆ, ಅದರಿಂದಾಗಿ ನಮಗೆ ಹೋರಿಗಳ ಮಹತ್ವ ಮತ್ತು ಕೃಷಿಯಲ್ಲಿ ನಾವು ಯಂತ್ರಗಳನ್ನು ಬಳಸುವುದಕ್ಕೆ ಆರಂಭಿಸಿದ್ದೇವೆ. ಅದರಿಂದಾಗಿ ಉಳುವುದಕ್ಕೆ ಉಪಯೋಗಿಸ್ತಾ ಇದ್ದ ಪ್ರಸಂಗಗಳೆಲ್ಲವೂ ಕೂಡ ನಮಗೆ ಇವತ್ತು ಅರ್ಥ ಆಗದೆ ಇರುವುದರಿಂದ ಅದನ್ನು ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಹಿಂದೆ ಅದು ನಿತ್ಯದ ಜೀವನದ ಅವಿಭಾಜ್ಯ ಅಂಗ. ಎಲ್ಲಿವರೆಗೆ ಅಂದ್ರೆ ಒಬ್ಬ ವ್ಯಕ್ತಿ ಪ್ರಾಣ ತೆತ್ತ ಬಳಿಕ ಅವನ ಸಂಸ್ಕಾರವನ್ನು ನಡೆಸುವಾಗ ವೃಷೋತ್ಸರ್ಗ ಅನ್ನುವ ಮಾತಿದೆ. ಅಂದ್ರೆ ಒಂದು ಗಂಡು ಕರುವನ್ನ ಊರಿಗೆ ಬೀದಿ ಬಸವ ಅಂತ ನಾವು ಕೇಳುತ್ತೇವೆ. ಹಾಗೆ ಬಿಟ್ಟು ಗೋವುಗಳ ಸಂತತಿ ವೃದ್ಧಿಸುವುದಕ್ಕಾಗಿ ಇಂತಹ ಅತ್ಯಂತ ಬಲಿಷ್ಠವಾದಂತಹ, ಆದರೆ ಅದು ಸಮಾಜದ ಮಧ್ಯದಲ್ಲಿ ಜನರ ಮಧ್ಯದಲ್ಲಿ ಎಂದೂ ಕೂಡ ಯಾರಿಗೂ ಹಾನಿ ಮಾಡುವಂಥದ್ದಾಗಿಲ್ಲ. ಅಷ್ಟು ಅದಕ್ಕೊಂದು ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿ ಕೊಡ್ತಾರೆ. ಎಲ್ಲರೂ ಕೂಡ ಅದನ್ನ ಊರಿನವರು ಸಾಕ್ಬೇಕು ಅಂತ, ಯಾರಿಗೂ ಅದು ಹೊರೆ ಆಗುದಿಲ್ಲ, ಆದ್ರೆ ಎಲ್ಲರಿಗೂ ಸಂಬಂಧಪಟ್ಟದ್ದಾಗಿರುತ್ತೆ ಅಂತ. ಹೀಗೆ ಹಸು ಮತ್ತು ಹೋರಿ ಇದೆರಡೂ ಕೂಡ ಅತ್ಯಂತ ಸಮಾಜಕ್ಕೆ ಅಗತ್ಯವಾದ ಭಗವಂತನ ಹತ್ತಿರದಲ್ಲಿ ಇರುವ, ಯಾಕೆಂದ್ರೆ ನಾವು ನಂದಿವಾಹನ ಅಂತ ರುದ್ರದೇವನನ್ನ ಪ್ರಾರ್ಥಿಸಿದ್ರೂ ಕೂಡ ನಂದಿ ಅನ್ನುವ ಆ ದೇವತಾಶಕ್ತಿ ಮಾತ್ರ ನಮ್ಗೆ ಬೇಕು ಹೊರತು ಅವನಿಂದ ಅಭಿಮನ್ಯವಾದಂತಹ ಸಮಗ್ರ ಗೋ ಸಂಪತ್ತು ಏನಿದೆ ಇದರ ಬಗ್ಗೆ ನಮಗೆ ಕಾಳಜಿ ಇಲ್ಲದೆ ಇರುವುದು ಒಂದು ರೀತಿಯಲ್ಲಿ ನಮಗೆ ಈ ಶಬ್ದಗಳು ಕೊಡುವ ಎಚ್ಚರ. ನಾವು ಕಾಳಜಿ ವಹಿಸಬೇಕಾದದ್ದು ಅಗತ್ಯ. ನಮ್ಮ ನಿತ್ಯದ ಅನುಷ್ಠಾನಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ
ಎಲ್ಲ ಪದಾರ್ಥಗಳಲ್ಲಿಯೂ ಹಾಲಿನದ್ದು, ಮೊಸರಿನದ್ದು, ತುಪ್ಪದ್ದು, ಬೆಣ್ಣೆಯದ್ದು ಏನೋ ಒಂದು ಸಂಬಂಧ ಇದ್ದೇ ಇರುತ್ತೆ. ಆ ಸಂಬಂಧವನ್ನು ನಾವು ಋಣದ ರೂಪದಲ್ಲಿ ಗಮನಿಸಿದ್ರೆ ತೀರಿಸಿಕೊಳ್ಳುವಂತಹ ಮುಖ್ಯವಾದ ಜವಾಬ್ದಾರಿ ಇರುವಂತಹದ್ದು ಅದನ್ನ ನಾವೇ ನೇರ ಸಾಕ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ತುಂಬಾ ಹತಾಶೆಯ ವಿಷಯ. ಆದರೆ ನಮ್ಮ ದುಡಿಮೆಯ ಒಂದು ಪಾಲನ್ನ ಅದನ್ನ ವ್ಯವಸ್ಥಿತವಾಗಿ ಯಾರು ನಡೆಸ್ತಾ ಇದ್ದಾರೋ ಕನಿಷ್ಠ ಅವರಿಗೆ ನಾವು ಬೆನ್ನೆಲುಬಾಗಿ ಊರುಗೋಲಾಗಿ ನಮ್ಮ ಕರ್ತವ್ಯವನ್ನ ನೀವು ನಿರ್ವಹಿಸ್ತಾ ಇದ್ದೀರಿ, ನಾವೇ ನಡೆಸಬೇಕಿತ್ತು. ಅದರಿಂದಾಗಿ ನಿಮ್ಗೊಬ್ಬರಿಗೆ ಈಗ ಸಮಸ್ಯೆ ಆಗಿರೋದು ಅಂಥದ್ದೇ, ಗೋಶಾಲೆಗಳಲ್ಲಿ ತುಂಬಾ ಕಷ್ಟಗಳಾಗ್ತಾ ಇರ್ತವೆ. ಯಾಕೆಂದ್ರೆ ಅವರವರು ಹಂಚಿಕೊಂಡಿದ್ರೆ ಯಾ ಎಲ್ಲರಿಗೂ ಒಂದೇ ಒಟ್ಟಿಗೆ ಹೊರೆ ಬೀಳ್ತಿರ್ಲಿಲ್ಲ. ಆದ್ರೆ ಕಾಪಾಡಬೇಕಾದ ಕೈಗಳೇ ಅವಕಾಶ ಇದ್ದೂ ಕೂಡ ಒಂದಿಷ್ಟು ಜಾಗ ಇದೆ, ತೋಟ ಇದೆ, ಗದ್ದೆ ಇದೆ, ಹಟ್ಟಿ ಇದೆ ಅನ್ನುವ ಎಲ್ಲ ಅವಕಾಶ ಇದ್ರೂ ಕೂಡ ನೋಡಿಕೊಳ್ಳೋರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ದೂರ ಆಗ್ತಾ ಇದೆ. ಅಲ್ಲಿ ನಿಂತವನಿಗೆ ಅದರದ್ದೇ ಆದ ಒಂದು ದೊಡ್ಡ ಸಮಸ್ಯೆ ಎದುರು ಕಡೆ ಕಾಣುತ್ತೆ. ಅದಕ್ಕೆ ಕಾರಣ ಒಬ್ಬೊಬ್ಬರಿಗೆ ಅದು ಹೊರೆ ಆಗುವುದರಿಂದಾಗಿ ಬಹಳ ಜನ ಇದಕ್ಕೆ ಕೈ ಹಾಕಿದಾಗ ಸಮಸ್ಯೆಗಳು ಚಿಕ್ಕದಾಗ್ತವೆ, ಪರಿಹಾರಗಳು ಸುಲಭವಾಗ್ತವೆ. ಅದರಿಂದಾಗಿ ಸಾಕುವ ಕೈಗಳಿಗಾದರೂ ಯಾರು ಮನೆಯಲ್ಲೇ ಸಾಕಬಹುದು, ಯಾವುದೋ ಒಂದು ದೊಡ್ಡ ಸಂಸ್ಥೆಗೆ ಅಂತಲ್ಲ, ಯಾರೋ ಸಾಕ್ತಾ ಇದ್ದಾರೆ, ಕರೆಕ್ಟ್ ಆಗಿ ಅದನ್ನ ನೋಡ್ಕೊಳ್ತಾರೆ, ನಮ್ಮ ಮುಂದೆ ಮನೆ ಮುಂದೆ ಹಸುವನ್ನ ಕರ್ಕೊಂಡು ಬಂದು ಕೇಳ್ತಾರೆ ಅಂತಂದಾಗ್ಲೂ ಹಸುವಿಗೆ ಏನಾದ್ರೂ ಕೊಡೋದ್ರಲ್ಲಿ ತಪ್ಪಿಲ್ಲ. ಆ ವ್ಯಕ್ತಿಗಳು ಅದನ್ನ ಏನ್ ಮಾಡ್ತಾರೋ, ಕನಿಷ್ಠ ಪಕ್ಷ ಆ ಹೆಸರಿನಿಂದ ಅವುಗಳ ಪ್ರಾಣ ತೆಗೆಯದೆ ಅವರನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಧರ್ಮದ ನೆಲೆಯಲ್ಲಿ ರಕ್ಷಣೆ ಅಂತ ಭಾವಿಸಿದ್ರೆ ಆ ಹಸುವಿಗೆ ಬೇಕಾದ್ದನ್ನ ಕೊಟ್ಟು ಅವ್ರು ಅದನ್ನ ಸಾಕ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಅವರಿಗೂ ಏನಾದ್ರೂ ಕೊಟ್ಟರೆ ತಪ್ಪೇನಿಲ್ಲ. ಇನ್ಯಾರ್ಯಾರೋ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅನರ್ಥಗಳನ್ನು ಉಂಟು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಹೀಗೂ ಒಂದು ಜೀವ ಉಳಿಯತ್ತೆ ಅನ್ನುವ ದೃಷ್ಟಿಯಿಂದ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಅನಿವಾರ್ಯತೆ ನಮ್ಗಿದೆ ಅನ್ನೋದು ಈ ಐದು ವಿಶಿಷ್ಟವಾದ ನಾಮಗಳು ನಮ್ಮ ಸಮಾಜಕ್ಕೆ, ನಮ್ಮ ಬದುಕಿಗೆ ಎಷ್ಟು ಗೋ ಸಂಪತ್ತು ಅನಿವಾರ್ಯ. ಭಗವಂತ ಅದನ್ನ ಆ ಹೆಸರಿನಿಂದಲೇ ಇಷ್ಟು ರೂಪಗಳನ್ನ ತೊಟ್ಟಿದ್ದಾನೆ ಅಂತಂದ್ರೆ ನಾವು ಮಹಾಭಾರತದಲ್ಲೂ ನೋಡುವಾಗ ಗೋಪತಿ ಅಂತ ನಕುಲ ಅಲ್ಲಿ ಬಂದು ಸೇರಿಕೊಳ್ಳುತ್ತಾನೆ, ಸಹದೇವ ಅಲ್ಲಿ ಬಂದು ಸೇರಿಕೊಳ್ಳುತ್ತಾನೆ. ಅಂದ್ರೆ ಆ ಕಾಲದಲ್ಲಿ ಹಸು, ಕುದುರೆ, ಆನೆ ಈ ಮೂರು ವ್ಯವಸ್ಥೆಗಳಿಗೆ ಪ್ರತ್ಯೇಕವಾದ ಖಾತೆಗಳಿದ್ದವು, ಪ್ರತ್ಯೇಕವಾದ ಅಧಿಕಾರದ ಅವಧಿಗಳಿದ್ದವು. ಅದನ್ನೇ ನೋಡಿಕೊಳ್ಳುವುದೇ ಅವರ ಜವಾಬ್ದಾರಿ. ಪ್ರತಿ ಸರ್ತಿ ಅವರು ಘೋಷಯಾತ್ರೆಗೆ ಹೋಗುವಾಗ ಊರು ಊರುಗಳಲ್ಲಿ ಹಸುಗಳ ಲೆಕ್ಕಾಚಾರ, ಅವುಗಳ ಲಕ್ಷಣ, ಅವುಗಳ ಜಾತಿ, ಅವುಗಳ ಸಂಖ್ಯೆ ಇತ್ಯಾದಿಗಳನ್ನ ಲೆಕ್ಕ ಹಾಕಿ ಆ ದೇಶದ ಸಂಪತ್ತನ್ನ ಹೇಗೆ ಜನಸಂಖ್ಯಾ ಗಣತಿ ಅನ್ನೋದನ್ನ ಇವತ್ತು ಹೇಳುತ್ತೇವೋ, ಆವಾಗ ರೆಗ್ಯುಲರ್ ಆಗಿ ಪ್ರತಿ ಎಷ್ಟೋ ದಿವಸಗಳಿಗೆ ಅಥವಾ ತಿಂಗಳಿಗಳಿಗೊಮ್ಮೆ ಗಣತಿಯನ್ನ ಮಾಡುವ ಮೂಲಕ ದೇಶದ ಸಂಪತ್ತು ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾ ಇದ್ರು ಅನ್ನೋ ಉಲ್ಲೇಖ ಭಾರತದಲ್ಲಿ ಬರುತ್ತೆ. ಹಾಗಾಗಿ ಮಹಾಭಾರತದ ಈ ಹಿನ್ನೆಲೆಯನ್ನ ಗಮನಿಸಿದಾಗ ಭಗವಂತನ ಈ ಐದು ರೂಪಗಳ ಅನುಷ್ಠಾನವು ಕೂಡ ಅಷ್ಟೇ ಅನಿವಾರ್ಯವಾದದ್ದು, ಪ್ರಮುಖವಾದದ್ದು ಅನ್ನೋದು ನಮಗೆ ಗೊತ್ತಾಗುವ ಸಂಗತಿ. ಈ ಹಿನ್ನೆಲೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇನ್ನಷ್ಟು ಹೆಚ್ಚು ನಮ್ಮಿಂದಾಗುವ ಪ್ರಯತ್ನವನ್ನ ಈ ದೆಸೆಯಲ್ಲಿ ನಡೆಸುವುದೇ ನಿಜವಾಗಿ ಭಗವಂತನ ಈ ರೂಪಗಳ ಅನುಸಂಧಾನ ಅಂತ ಭಾವಿಸ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಮಸ್ಕಾರ.